ಅಷ್ಟಮಿ ಗಣೇಶೋತ್ಸವ ಹೀಗೆ ವಿಶೇಷ ಹಬ್ಬದ ವೇಳೆ ಕರಾವಳಿಯಲ್ಲಿ ಹುಲಿ ಕುಣಿತ ಸಾಮಾನ್ಯ. ಹಬ್ಬದ ಸಮಯ ಎಲ್ಲೆಂದರಲ್ಲಿ ಹುಲಿ ಅಬ್ಬರಿಸಿ ಕುಣಿದು ಬೀದಿ ಬೀದಿ ಸುತ್ತಾಡಿ ಜನರಿಗೆ ಮನೋರಂಜನೆ ನೀಡುತ್ತೆ. ಮೊನ್ನೆ ಮೊನ್ನೆ ನಡೆದ ಗಣೇಶೋತ್ಸವದ ದಿನ ತೆಂಕನಡಿಯೂರು ವೀರಾಂಜನೇಯ ವ್ಯಾಯಾಮ ಶಾಲೆಯ 23 ಯುವಕರು ಹುಲಿ ವೇಷಕ್ಕೆ ಬಣ್ಣ ಹಚ್ಚಿಕೊಂಡಿದ್ರು. ಈ ತಂಡ ಹಲವು ವರ್ಷಗಳಿಂದ ಹುಲಿ ವೇಷ ಧರಿಸಿ ಕುಣಿಯುವುದನ್ನ ಶ್ರದ್ಧೆಯಿಂದ ನಡೆಸಿಕೊಂಡು ಬರ್ತಾ ಇದೆ. ಆದರೆ ಈ ಬಾರಿ ಹುಲಿ ವೇಷಧಾರಿಗಳಾದ ಸಂದೀಪ್ ಮತ್ತು ಹರೀಶ್ ಎಂಬ ಯುವಕರಿಬ್ಬರಿಗೆ ಹುಲಿ ಆವೇಶಗೊಂಡಿದೆ. ಹುಲಿ ಬಿಡುವ ಮುಹೂರ್ತ ಪೂಜೆಯ ವೇಳೆ ಯಾವುದೋ ಶಕ್ತಿಯೊಂದು ಮೈ ಮೇಲೆ ಆವೇಶಗೊಂಡಿದೆ. ಸದ್ಯ ಹುಲಿವೇಷ ಆವೇಶದ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಶ್ರದ್ಧಾಭಕ್ತಿಯಿಂದ ಹುಲಿವೇಷ ಧರಿಸಿದ್ರೆ ಆವೇಶ ಬರುತ್ತೆ ಅನ್ನೋದು ಜನಸಾಮಾನ್ಯರ ನಂಬಿಕೆಯಾಗಿದೆ. ಹುಲಿವೇಷ ಹಾಕೋದು ಕೇವಲ ಹೊಟ್ಟೆಪಾಡಿಗೆ ಅಥವಾ ಮನೋರಂಜನೆಗಷ್ಟೇ ಅಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಉಪವಾಸ ಇದ್ದು ಶ್ರದ್ಧೆಯಿಂದ ಹುಲಿವೇಷ ಧರಿಸಿದವರಿಗೆ ಈ ರೀತಿಯಾಗೋದು ಕರಾವಳಿ ಭಾಗದಲ್ಲಿ ಪದೇ ಪದೇ ಕಂಡು ಬರ್ತಾ ಇದೆ. ಅಯ್ಯ ಆಗಲೇ ಮಾಡಿ ಆಗಲೇ ಭಾಗ.